ಯಾವುದೇ ಲಾಕ್ ಡೌನ್ ಇಲ್ಲ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಯಡಿಯೂರಪ್ಪನವರು ಎರಡನೇ ಅಲೆಗೆ ಬೆಚ್ಚಿ ಬಿದ್ದಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಕೋವಿಡ್ ನಿಯಂತ್ರಣವನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ತಾ ಇರುವಂತದ್ದು ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ ಆದರೆ ಯಾವುದೇ ರೀತಿಯ ನೈಟ್ ಕರ್ಫ್ಯೂ ಆಗಲಿ ಲಾಕ್ ಡೌನ್ ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಯಡಿಯೂರಪ್ಪನವರು ಯಾವುದೇ ರೀತಿಯ ನೈಟ್ ಕರ್ಫ್ಯೂ ಇರೋದಿಲ್ಲ ಎರಡನೇ ಅಲೆಗೆ ಬೆಚ್ಚಿ ಬಿದ್ದ ಸರ್ಕಾರದಿಂದ ಕೋವಿಡ್ ನಿಯಂತ್ರಣಕ್ಕೆ ಪ್ಲಾನ್ ಗಳು ನಡೆಯತಾ ಇದೆ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಒಂದು ವಾರಗಳ ಕಾಲ ಕಾದು ನೋಡ್ತಾರೆ ಆದರೆ ಸದ್ಯಕ್ಕೆ ಯಾವುದೇ ರೀತಿಯ ನೈಟ್ ಕರ್ಫ್ಯೂ ಇರೋದಿಲ್ಲ ಲಾಕ್ ಡೌನ್ ಕೂಡ ಇರೋದಿಲ್ಲ ಜನರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಕೊರೋನಾ ಹೆಚ್ಚಾಯಿತು ಮತ್ತೆ ಲಾಕ್ ಡೌನ್ ಮಾಡ್ತಾರಾ ಸೆಮಿ ಲಾಕ್ ಡೌನ್ ಮಾಡ್ತಾರಾ ನೈಟ್ ಕರ್ಫ್ಯೂ ಇರುತ್ತಾ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಇದೀಗ ಆ ಎಲ್ಲಾ ಪ್ರಶ್ನೆಗಳಿಗೆ ತೆರೆ ಬಿದ್ದಿದೆ ಸದ್ಯಕ್ಕೆ ಯಾವುದೇ ರೀತಿಯ ನೈಟ್ ಕರ್ಫ್ಯೂ ಇರೋದಿಲ್ಲ ಲಾಕ್ ಡೌನ್ ಇರೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಚರ್ಚೆ ಕೂಡ ಆಗಿದೆ ಈ ಚರ್ಚೆಯಲ್ಲಿ ಯಡಿಯೂರಪ್ಪನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೊರೋನಾವನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಸಣ್ಣ ಕಾರ್ಯಕ್ರಮ ಮಾಡಿದರೂ ಕೂಡ ಪರ್ಮಿಷನ್ ಪಡೆಯೋದು ಕಡ್ಡಾಯ ಎಸ್ ಗಮನಿಸಿ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಿದರೂ ಕೂಡ ಇಲ್ಲಿ ಜಿಲ್ಲಾಧಿಕಾರಿಗಳಿಂದ ಪರ್ಮಿಷನ್ ಇರಬೇಕು ಸದ್ಯಕ್ಕೆ ಯಾವುದೇ ರೀತಿಯ ನೈಟ್ ಕರ್ಫ್ಯೂ ಇರೋದಿಲ್ಲ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇದೀಗ ಸಿಎಂ ಯಡಿಯೂರಪ್ಪನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎರಡನೇ ಅಲೆಗೆ ಬೆಚ್ಚಿ ಬಿದ್ದ ಸರ್ಕಾರದಿಂದ ಕೋವಿಡ್ ನಿಯಂತ್ರಣಕ್ಕೆ ಪ್ಲಾನ್ ಗಳಾಗ್ತಾ ಇದೆ ಒಂದಷ್ಟು ಮಾರ್ಗಸೂಚಿಯನ್ನ ಆಯಾಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ರೆ ಅಲ್ಲಿ ಪರ್ಮಿಷನ್ ಇರಬೇಕು ಪರ್ಮಿಷನ್ ಇಲ್ಲದೆ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಎಲ್ಲರೂ ಕೂಡ ಅಲರ್ಟ್ ಆಗಬೇಕು ನಾವು ಗಮನಿಸ್ತಾ ಇದ್ವಿ ಸಾಕಷ್ಟು ಕಾರ್ಯಕ್ರಮಗಳು ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ ಆಗ್ತಾನೆ ಇದೆ ಯಾವುದೇ ರೀತಿಯ ಕೊರೋನಾ ಭಯ ಇಲ್ಲದೆ ಜನರು ಓಡಾಡ್ತಾ ಇದ್ರು ಆದ್ರೆ ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬೀಳುತ್ತೆ ಏನಪ್ಪ ಅಂತ ಹೇಳಿದ್ರೆ ಒಂದು ಮಾತ್ರ ಇಲ್ಲ ನೈಟ್ ಕರ್ಫ್ಯೂ ಲಾಕ್ ಡೌನ್ ಸದ್ಯಕ್ಕೆ ಇಲ್ಲ ಒಂದು ವಾರಗಳ ಕಾಲ ಕಾದು ನೋಡ್ತಾರೆ ಒಂದು ವೇಳೆ ಇದೇ ರೀತಿ ಕೊರೋನಾ ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ ನಂತರದಲ್ಲಿ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರೆ ಸದ್ಯಕ್ಕೆ ಯಾವುದೇ ರೀತಿಯ ನೈಟ್ ಕರ್ಫ್ಯೂ ಆಗ್ಲಿ ಅಥವಾ ಲಾಕ್ ಡೌನ್ ಆಗ್ಲಿ ಇರೋದಿಲ್ಲ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೆ ಇಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಒಂದಷ್ಟು ಮಾರ್ಗಸೂಚಿಯನ್ನ ಇದೀಗ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗುತ್ತೆ ನಂತರದಲ್ಲಿ ಅವರು ಅಲ್ಲಿ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸೋಂಕು ನಿಯಂತ್ರಿಸಲು ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯಲ್ಲಿ ಲಾಕ್ಡೌನ್ ಇರೋದಿಲ್ಲ ನೈಟ್ ಕರ್ಫ್ಯೂ ಇರೋದಿಲ್ಲ